ನಗರದಲ್ಲಿ ನಡೆದ ಮಾಧ್ಯಮಗೋಷ್ಠಿಯಲ್ಲಿ ವೈದ್ಯ ರವೀಂದ್ರ ಮದರಕಿ ಮಾತನಾಡಿ, ವಿಜಯಪುರ ಜಿಲ್ಲೆಗೆ ಪ್ರಥಮ ಬಾರಿಗೆ ಮೂತ್ರಪಿಂಡ ಕಸಿ ಯಶಸ್ವಿಯಾಗಿ ನೆರವೇರಿಸುವ ಮೂಲಕ ಯಶೋಧ ಆಸ್ಪತ್ರೆ ವೈದ್ಯರು ವೈದ್ಯಕೀಯ ಇತಿಹಾಸದಲ್ಲಿ ಮೈಲುಗಲ್ಲು ಸ್ಥಾಪಿಸಿದ್ದಾರೆ. ಕಳೆದ 18 ವರ್ಷಗಳಿಂದ ಮೂತ್ರಪಿಂಡದ ಕಾಯಿಲೆಯಿಂದ ಬಳಲುತ್ತಿದ್ದ 21 ವರ್ಷದ ಯುವಕನಿಗೆ 74 ವಯೋಮಾನದ ಅಜ್ಜಿ ತನ್ನ ಒಂದು ಮೂತ್ರಪಿಂಡ ಕಸಿ ಮಾಡಿದ್ದಾರೆ. ಬೆಳಗಾವಿ ಜಿಲ್ಲೆಯ ಹರುಗೇರಿಯ ಅಜ್ಜಿ ಹಾಗೂ ಮೊಮ್ಮಗ ಇದೀಗ ಯಶಸ್ವಿ ಚಿಕಿತ್ಸೆಯಿಂದ ನೆಮ್ಮದಿಯಿಂದ ನೆಟ್ಟುಸಿರು ಬಿಟ್ಟಿದ್ದಾರೆ. ಸಚಿನ್ ಎಂಬ ಯುವಕ ಕಿಡ್ನಿ ತೊಂದರೆಯಿಂದ ಬಳಲುತ್ತಿದ್ದನು. 3 ವರ್ಷಗಳಿಂದ ಹಿಮೋಡಯಾಲಿಸಿಸ್ ಮಾಡಿಕೊಳ್ಳುತ್ತಿದ್ದನು. ಹೀಗಾಗಿ ಈತನಿಗೆ ಮೂತ್ರಪಿಂಡದ ಕಸಿ ಮಾಡುವ ಅಗತ್ಯ ಕಂಡು ಬಂದಿತ್ತು. ಆದರೆ ಮೂತ್ರಪಿಂಡ ದಾನಿಗಳು ಇರಲಿಲ್ಲ. ಇಂತಹ ಸಂದರ್ಭದಲ್ಲಿ ಸಚಿನ್ ಅಜ್ಜಿಯೇ ತನ್ನದೊಂದು ಕಿಡ್ನಿ ದಾನ ಮಾಡಲು ಮುಂದೆ ಬಂದಾಗ ಆಸ್ಪತ್ರೆ ವೈದ್ಯ ರವೀಂದ್ರ ಮದರಕಿ ನೇತೃತ್ವದ ವೈದ್ಯ ತಂಡ ಮೂತ್ರಪಿಂಡ ಕಸಿ ನಡೆಸಿತು. ಇದೀಗ ಅಜ್ಜಿ ಹಾಗೂ ಮೊಮ್ಮಗ ಆರೋಗ್ಯವಾಗಿದ್ದಾರೆ. ಸಚಿನ್ ಅಂತ ನಮ್ಮ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಪೇಷಂಟ್ ಇದಾನಲ್ಲ, 18 ವರ್ಷದ ಅದಾನ ರೀ. ಅವನು ಸಣ್ಣವಿರಕ್ಕಾಗಿನೇ ಕೆಲವೊಮ್ಮೆ ಕಂಜನೈಟ್ಲಂತೆ ಕಿಡ್ನಿ ಫೇಲ್ಯೂರಿಗೆ ಕಾರಣ ಇರೋದು ಮೇನ್ ಶುಗರು ಬಿ ಪಿ, ಬಟ್ ನೆಕ್ಸ್ಟ್ ಪ್ರಾಬ್ಲಮ್ ಇರೋದು ನಾವು ಕಂಜನೈಟ್ಲ್ ಅಂತೀವಿ ಅಂದರೆ ಅವ್ನು ಹುಟ್ಟುತ್ತಲೇ ಅವ್ನಿಗೆ ಯುರಿನ್ ರಿವರ್ಸ್ ಕಿಡ್ನಿಗೆ ಹೋಗಿ ಯುರಿನ್ ಇನ್ಫೆಕ್ಷನ್ ಆಗಿ ಕಿಡ್ನಿ ಫೇಲ್ಯೂರ್ ಆಗಿತ್ತು. ಅವ್ರ ತಂದೆಯವರು ಕೊಲ್ಲಾಪುರಲ್ಲೆಲ್ಲ 2-3 ಆಪರೇಷನ್ ಮಾಡಿಸಿದ್ರು, ಆದರೂ ಸಹಿತ ಅವ್ನ ಬೆಳವಣಿಗೆ ಚೆನ್ನಾಗಿತ್ತು, ಬಟ್ ಕಿಡ್ನಿ ಪರ್ಮನೆಂಟ್ಲಿ ಫೇಲ್ ಆಯಿತು. ಹಿಂಗಿದ್ದಾಗ ಅವ್ರ ತಂದೆ ತಾಯಿ ಇಬ್ಬರು ಕೊಡ್ಬೇಕಂದ್ರು, ಬಟ್ ಅವರಿಬ್ಬರು ಫಿಟ್ ಇರಲಿಲ್ಲ, ಕಾರಣಾಂತರದಿಂದ ಅವರಿಬ್ಬರು ಎಲಿಜಿಬಲ್ ಇರಲಿಲ್ಲ. ಅವಾಗ ಸ್ಕ್ರೀನ್ ಮಾಡಲಾಗೆ ಅವ್ರಿಗೆ ತಂದೆ ತಾಯಿ ಅಂದರೆ ಅಜ್ಜಿ ಗಂಡ ಅಜ್ಜಿ ಅಂದ್ರೆ ಅಜ್ಜಿ ಪರೋಡ ಆದರು, ಅವರು 70 ವರ್ಷ ರೀ. ಹಿಂಗಾಗಿ ಬೇರೆ ಕಡೆ ಹೋದಾಗ ಅವ್ರಿಗೆ ವೇಲ್ ಡೇಜ್ ಆಗುತ್ತೆ, ಬರಂಗಿಲ್ಲ ಅಂತ ಹೇಳಿದ್ರಂತೆ. ಬಟ್ ನಾವೆಲ್ಲ ಟೆಸ್ಟ್ ಮಾಡಲಾಗಿ ಅವ್ರು ಎಲಿಜಿಬಲ್ ಇದ್ದರು, ಅವ್ರ ಕಿಡ್ನಿ ಎರಡು ಚೆನ್ನಾಗಿ ಕೆಲಸ ಮಾಡ್ತಾಯಿದ್ದು, ಅದಕ್ಕೆ ಅವರು ಪರೋಡಾಗಿ ಮುಂದೆ ಬಂದರು. ಆಮೇಲೆ ಅವನು ಸಚಿನ್ಗೆ ಎಲ್ಲ ಪ್ರಿಪೇರ್ ಮಾಡಿದೇವು ರೀ. ಅವನು ಮತ್ತೆ 2 ವರ್ಷದಿಂದ ಡಯಾಲಿಸ್ ಮಾಡ್ತಾ ಇದ್ದ ಅವನು ಗೌರ್ಮೆಂಟ್ ಹಾಸ್ಪಿಟಲಲ್ಲಿ. ಇದು ಪ್ರಾಬ್ಲಮ್ ಡಯಾಲಿಸಿದ ಏನಪ್ಪ ಅಂದ್ರೆ ಈಗ ಡ್ಯೂರಿಂಗ್ ಡಯಾಲಿಸಿಸ್ ಅವ್ನು ಹೆಪಟೈಟಿಸ್ ಸಿ ಪಾಸಿಟಿವ್ ಆಗಿದ್ದ, ಮತ್ತೆ ಅದಕ್ಕೆ ನಾವು ಟ್ರೀಟ್ಮೆಂಟ್ ಮಾಡಿಕೊಂಡು ಅದು ನೆಗೆಟಿವ್ ಆದಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಮಾಡಿದೀವಿ ರೀ. ಅದಕ್ಕೆ ಅಜ್ಜಿನೂ ಆರಾಮಿದ್ದಾರೆ. ಆಮೇಲೆ ನಮ್ಮ ಸರ್ಜನ್ ಸ್ವಲ್ಪ ಸರ್ಜಿಕಲ್ ಸ್ಕಿಲ್, ಯಾಕೆ 70 ವರ್ಷ ಇದ್ರು ಸಹಿತ ಈಗ ಕಿಡ್ನಿ ಡೊನೇಷನ್ ಒಂದು ರಿಸ್ಕ್ ಏನಪ್ಪ ಅಂದ್ರೆ ಯೂಶಲಿ ಒಂದು 2 ಕಿಡ್ನಿ ಇರ್ತಾವೆ, ಒಂದು ಕಿಡ್ನಿ ದಾನ ಮಾಡಿದ್ರೆ ಇನ್ನೊಂದು ಕಿಡ್ನಿ ನಾರ್ಮಲಾಗಿ ಜೀವನ ಮಾಡ್ಬೋದು. ಆದರೂ ಸಹಿತ ಇದೇನು ಆಪರೇಷನ್ ಇರ್ತದಲ್ಲ, ಸಣ್ಣ ಆಪರೇಷನ್ ಅಲ್ಲ ಅಪೆಂಡಿಕ್ಸ್ ಥರ, ದೊಡ್ಡ ಆಪರೇಷನ್ ಕಿಡ್ನಿ, ಯಾಕೆ ಮೇನ್ ರಕ್ತನಾಳಗಳಿಂದ ಅಟ್ಯಾಚ್ ಆಗಿರ್ತದೆ, ಕಟ್ ಮಾಡಿಕೊಂಡು ಇಮಿಡಿಯೇಟ್ಲಿ ಅದು ಡ್ಯಾಮೇಜ್ ಆಗಲಾರ್ದಂಗೆ ಪೇಷೆಂಟಿಗೆ ನಾವು ಹಾಕಬೇಕಾಗತ್ತೆ. ಅದ್ರ ಬಗ್ಗೆ ಡಾಕ್ಟರ್ ಸುನೀಲ್ ಸರ್ಜನ್, ನಮ್ಮ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಮತ್ತು ಶ್ರೀನಾಥ್ ಅವರು ಒಂದೆರಡು ಮಾತು ಹೇಳ್ತೀನಿ. ರಾಜಸ್ಥಾನದಲ್ಲಿ ಫಸ್ಟ್ ಪೇಷಂಟ್ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ಬದುಕ್ಬೋದಲ್ಲ, ಎರಡು ಕಿಡ್ನಿ ನಮ್ಗೆ ಇರ್ತವೆ, ನಮ್ಮವರೇ ಯಾರಿಗೆ ತೊಂದರೆ ಆಗಿದೆ ಅಂದ್ರೆ ನಾವು ಒಂದು ಕಿಡ್ನಿಯಿಂದ ಬದುಕ್ಬೋದು. ಅಂದ್ರೆ ನಾವು ಸ್ವಇಚ್ಛೆಯಿಂದ ಕ್ಯಾಂಪ್ ಮಾಡ್ತೀವ್ರಿ ಬೇರೆ ಬೇರೆ ಪ್ಲೇಸ್ ಅಲ್ಲಿ, ಎಲ್ಲಿ ಜಾತ್ರೆ ಇರ್ತೈತಿ ಮತ್ತು ನಮ್ಮ ಯಶೋಧ ಟ್ರಸ್ಟ್ ಮತ್ತು ಯಶೋಧ ಆಸ್ಪತ್ರೆ ವತಿಯಿಂದ ನಾವು ತಿಂಗಳಿಗೆ ಪ್ರತಿ ತಿಂಗಳಿಗೆ ಒಂದು ಅಥವಾ 2 ಕ್ಯಾಂಪ್ ಮಾಡ್ತೀವಿ. ಸುತ್ತಮುತ್ತ ಎಲ್ಲಿ ಜಾತ್ರೆ ಇರ್ತವೆ ಮತ್ತು ನಾವು ವರ್ಷ ನಾವು ಕಿಡ್ನಿ ವರ್ಲ್ಡ್ ಕಿಡ್ನಿ ಡೇ ಅಂತ ಬರುತ್ತೆ ಮಾರ್ಚ್ 2ನೇ ಗುರುವಾರ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ ನ್ಯೂಸ್ 11 ಕರ್ನಾಟಕ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.